ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಾಳಾಜಿ ಮಧುಕರ್ ಯಾದವ್, ಜಾರಕಿಹೊಳಿ ಸಾಹೇಬರು ಕುಟುಂಬದ ಅಭಿಮಾನಿ ಹಾಗೂ ಬಿ ಶ್ರೀರಾಮುಲು ಸಾಹೇಬರು ಅಭಿಮಾನಿ, ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಪರಿಶಿಷ್ಟ ಜಾತಿಯ ಕಾರ್ಯದರ್ಶಿ, ಯುವ ದಲಿತ ಮುಖಂಡರು ಸಾಕಿನ್ ಗೇರಗಾಂವ್ ತಾಲೂಕು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ, ನಮ್ಮ ಸಾಹುಕರ ನಮ್ಮ ನಾಯಕ ಅಭಿಮಾನಿಗಳ ಬಳಗ ಗೇರಗಾಂವ್ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪಶುವೈದ್ಯರ ನಿರ್ಲಕ್ಷ್ಯದಿಂದ ಸುಮಾರು 35 ಕುರಿಗಳು ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿ ನಡೆದಿದೆ. ಪಶು ಆಸ್ಪತ್ರೆಗೆ ಹೋಗಿ ಔಷಧ ಕೇಳಿದರೆ ಬಂದಿಲ್ಲ ಎಂದು ವೈದ್ಯರು ಹಾಗೂ ಸಹಾಯಕರು ಉಡಾಪೆ ಉತ್ತರ ನೀಡುತ್ತಾರೆ. ಈಚನಾಳ ಗ್ರಾಮ ಸೇರಿದಂತೆ ತಾಲೂಕಿನಾದ್ಯಂತ ಕುರಿಗಳಿಗೆ ಮತ್ತು ಮೇಕೆಗಳಿಗೆ ಸರಿಯಾದ ಸಮಯಕ್ಕೆ ಪಶು ವೈದ್ಯರು ಬಾರದ ಹಿನ್ನೆಲೆಯಲ್ಲಿ ಅನೇಕ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪಿವೆ ಎಂದು ಕುರಿ ಕಾಯಿಗಳು ಆರೋಪವೊಂದನ್ನು ಮಾಡಿದ್ದು, ಕಡುಬಡವರು ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡಿ ತಮ್ಮ ಜೀವನ ಬಡ್ಡಿ ಸಾಗಿಸುತ್ತಾರೆ. ಆದರೆ ಪಶು ವೈದ್ಯರ ನಿರ್ಲಕ್ಷ್ಯದಿಂದ ಕುರಿಗಳು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಈ ಕುಟುಂಬಗಳು ಬೀದಿಗೆ ಬಂದು ಜೀವನ ನಡೆಸಲು ತುಂಬಾ ಕಷ್ಟವಾಗಿದೆ ಎಂದು ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕಿದ್ದಾರೆ. ನಂತರ ಈಚನಾಳ ಗ್ರಾಮಸ್ಥರು ಸತ್ತ ಕುರಿಗಳನ್ನ ಲಿಂಗಸುಗೂರು ಪಶು ಆಸ್ಪತ್ರೆಗೆ ತಂದು ಬಡ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಪ್ರತಿಭಟನೆ ಮಾಡಿ ಒತ್ತಾಯ ವಂದನ ಮಾಡುತ್ತಿದ್ದಾರೆ. ಯಾರಂದ್ರ ಕೃಷ್ಣ ಸರ್ ಡಾಕ್ಟರ್ ಸಾಹೇಬ್ ಅನ್ಕಂತ ಹೊಂಟಿವ್ರಿ ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು. ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಹುಲ್ ಕಲಂಗೇರಿ, ಜಿಲ್ಲಾ ಗೌರವಾಧ್ಯಕ್ಷರು, ಕುರುಬ ಯುವಕ ಸಂಘ, ರಾಯಚೂರು.